ಹೌದು, ನಾವು ಪುನೀತ್ ರಾಜ್ ಅವರ ಫ್ಯಾನು. ಹೌದು, ಫಸ್ಟ್ ಆಫ್ ಆಲ್ ಅದಕ್ಕೆಲ್ಲ ಮುಂಚಿತವಾಗಿ ಅಣ್ಣವರ ಫ್ಯಾನ್ ಕೂಡ ನಾನು ಫಸ್ಟು. ಸೊ ನಾನು ಚಿಕ್ಕ ವಯಸ್ಸು ಚೆನ್ನಾಗಿರೋ, ನನಗೆ ಸ್ಟ್ರೋಕ್ ಆಗಿ 6 ವರ್ಷ ಆಯಿತು. ಇದು ಮುಖ್ಯವಾಗಿ ಇಲ್ಲಿ ಬಂದಿರೋ ಕಾರಣ ಅಪ್ಪು ಪರ್ವ ಕಾರ್ಯಕ್ರಮ ನೋಡಿರೋಕ್ಕಾಗಿ. ಹಾಗೆ ಇಲ್ಲಿ ನಮ್ಮ ಮನೆಯಿಂದ ಬಸ್ಸಲ್ಲಿ ಬಂದೆ ಇಲ್ಲಿ. ನಾನು ಅಣ್ಣವ್ರ ಮನೆಗೆ ಬಂದು ಅಣ್ಣವ್ರು ಇರೋವಾಗ 2006 ಮುಂಚೆ ನಾನು ಒಂದ್ಸಲ ಬಂದಿರೋ ಗ್ಯಾಪ್ನ. ಸೊ ಹಾಗಾಗಿ ಸದಾಶಿವನಗರೆಲ್ಲ ನನಗೆ ಫೆಮಿಲಿಯರ್ ಪ್ಲೇಸು. ಸೊ ಇವ್ರ ಮನೆನ ನೋಡೋಣ ಬಂದೆ. ಹೊಸ ಮನೆ ಆಗಿರೋದು ನನಗೆ ಗೊತ್ತಿಲ್ಲ. ಅವು ಹಳೆಯವರು ಅಪ್ಪಾಜಿಯವರು ಇದ್ದಾಗ ಬಂದು ನಾನು ಒಂದ್ಸಲ ಇಲ್ಲಿ ಬಂದಿದ್ದೆ. ಅದಾದಮೇಲೆ ಈಗ ಸ್ಟ್ರೋಕ್ ಆಗಿ ಇವಾಗ ಬರ್ತಾ ಇರೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೂ ಈ ದಿನ ಫಂಕ್ಷನ್ ಇರೋದ್ರಿಂದ ಅದು ನೋಡೋಕೆ ಬಂದಿದ್ದೀನಿ. ಏನೂ ಆಗದಿರ ಸಂತೋಷವಾಗಿ ನೋಡ್ಕೊಂಡು ಹೋಗ್ತೀನಿ ಅಂತ ನಂಬಿಕೆ ಇದೆ. ಅದು ಎಷ್ಟು ಬೇಗ 1 ವರ್ಷ ಆಗೋಯಿತು ನಮಗೆಲ್ಲರೂ ದುಃಖಕರ ಸಂಗತಿ ಆವತ್ತಿಂದ 2021 ಅಕ್ಟೋಬರ್ ಸಮಯದಲ್ಲಿ ತುಂಬ ನೋವಿನ ಸಂಗತಿ ಇದು. ಹಾಗೂ ಇನ್ನೊಂದು ಮಾತು ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದು ನಾವು ಸಮಯ ಸಂದರ್ಭ ಹೇಳೋಕ್ಕಾಗಲ್ಲ, ಇವತ್ತಿದ್ದ ಮನುಷ್ಯ ನಾಳೆ ಇರೋಕ್ಕಾಗಲ್ಲ, ವಿಧಿ ಸಂದರ್ಭ ಲಿಖಿತ ಈ ಥರ ಇದೆ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನಾವು ಪುನೀತ್ ಸಾವಿರ ಕೊಡ್ಬೋದು, ಇವತ್ತಿದ್ದರೂ ನಾಳೆ ಇದ್ದಿಲ್ಲ. ಬರ್ತಾ ಇದ್ದೀನಿ, ಆದರೆ ದೇವರ ಮೇಲೆ ಭಾರ ಹಾಕಿದ್ದೀನಿ. ಆ ಥರ ಏನು ಅಪ್ಪಗಳಿಗಳು ಏನು ಅಪೋಷಕಗಳು ಏನು ಆಗಬಾರ್ದು ಅಂತ, ಎಲ್ಲ ಸುಸ್ಥಿರವಾಗಿ ನಡೆದು ಎಲ್ಲ ಒಂದು ಹ್ಯಾಪಿ ಎಂಡಿಂಗ್ ಬರುತ್ತೆ ಅಂತ ನನಗೆ ಮನಸ್ಸಲ್ಲಿ ಒಂದು ಅಭಿಲಾಷೆ ಇದೆ. ಗಂಧದ ಗುಡಿ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಕೂಡ ಹೌದು ಇವತ್ತು. ಮೇಡಮ್ ಅಶ್ವಿ ಮೇಡಮ್ ಅವರು ಮೇಲ್ವಿಚಾರಣೆ ತಗೊಂಡಿದ್ದಾರೆ. ಎಲ್ಲರೂ ಸುಸ್ಥಿತವಾಗಿ ನಡೆಯೋದು ಚೆನ್ನಾಗಿ ಆಗಲಿ ಎಂದು ಹಾರೈಸುತ್ತೇವೆ. ಎಲ್ಲ ಅಭಿಮಾನಿಗಳಿಗೂ ಸುಸ್ವಾಗತ. ನೋಡಿ, ನಾನು ಬೆಂಗಳೂರಿನ ಕೆ ಆರ್ ಪುರಂನಿಂದ ಬಂದಿದ್ದೀನಿ. ತುಂಬ ತುಂಬ ಸಂತೋಷ ಆಗುತ್ತೆ. ಈ ಥರ ಪ್ರೋಗ್ರಾಮ್ಗಳು ಯಾವಾಗಲೂ ಬರಲ್ಲ. ಪುನೀತ್ ಸಾವಾಗಿದ ತಕ್ಷಣ ಒಂದು ಕಾರ್ಯಕ್ರಮ ಮಾಡಿ ಅದಕ್ಕೆ ಹೋಗೋಕ್ಕಾಗಿಲ್ಲ ನಾನು. ಅಟ್ಲೀಸ್ಟ್ ಇದು ಇನ್ನೊಳಗೆ ಗೊತ್ತಾಯಿತು. ದಿನಪತ್ರಿಕೆ ಡೈಲಿ ಓದ್ತೀನಿ. ಸೊ ದಿನ ಓದೋದ್ರಿಂದ ಈ ಪ್ರೋಗ್ರಾಮ್ ಇದೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಈ ಪ್ರೋಗ್ರಾಮ್ ನೋಡ್ಕೊಂಡು ಹೋಗೋಣ. ನಾನು ಅದು ಪುನೀತ್ ಸಾದು ಇದು ಒಂದೇ ಪ್ರೋಗ್ರಾಮ್ ಅಲ್ಲ, ಚಲನಚಿತ್ರ ಹಲವಾರು ಗಣ್ಯರು ಬರುತ್ತಿದ್ದಾರೆ. ಅವ್ರು ನೋಡೋ ಒಂದು ಅವಕಾಶ ಸಿಗುತ್ತಲ್ಲ ಅಂತ ಒಂದು ಆಸೆಯಿಂದ ಬಂದಿದ್ದೀನಿ. ಸರ್, ನಮ್ಮ ಪುನೀತ್ ರಾಜ್ಕುಮಾರ್ ಮನೆಗಿಂತ ನಮ್ಮ ಅಣ್ಣವ್ರ ಮನೆ ಅಂತ ನಾನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಅಣ್ಣವ್ರು ಇದ್ದಾಗ ನಾನು ಇಲ್ಲಿ 2001 ಬಂದಿದ್ದೆ. ಆಗ ಅಪ್ಪಾಜಿ ಅವ್ರ ಜೊತೆ ಮಾತಾಡಿ ತುಂಬ ಸಂತೋಷ ಆಯಿತು. ಈ ವಿಷಯ ಈ ಅಪ್ಪಾಜಿ ನೋಡೋಕೆ ಬಂದ ಸಂದರ್ಭದಲ್ಲಿ ನನಗೆ ಇನ್ನೊಂದು ಅಹಿತರ ಘಟನೆ ಕೂಡ ಅದು ಒಂದು ಶೇರ್ ಒಂದು ಹಂಚಿಕೊಳ್ಳೋಕೆ ನಮಗೆ ಇಷ್ಟಪಡುತ್ತೇನೆ. ಏನಾಯ್ತು ಅಂದರೆ ನಾನು ಅಪ್ಪಾಜಿ ಮಾತಾಡಿದೆ. ಅಪ್ಪಾಜಿ ಹೊರಗೆ ಬಂದು ಇಲ್ಲಿ ಗೇಟ್ ಹತ್ತಿರ ಬಂದು ಮಾತಾಡಿದ್ರು. ಆಮೇಲೆ ಜಸ್ಟ್ ಹೊರಗಡೆ ಹೋಗ್ಬಿಟ್ರು. ಇಲ್ಲಿ ಏನಾಯ್ತು ಅಂತೇಳಿ ಯುವಕರು ಸ್ವಲ್ಪ ಗಲಭೆ ಮಾಡಿಕೊಂಡ್ರು. ಹಾಗಾಗಿ ಲಾಠಿ ಚಾರ್ಜ್ ಆಯಿತು. ಪೊಲೀಸ್ ಅವರು ಜಸ್ಟ್ ನನಗೆ ಲಾಠಿ ರಪ್ಪನ್ ಬೀಸಿದ್ರು. ಅದನ್ನು ಮಂಡಿ ಚಿಪ್ಪ ಹತ್ರ ಪಾಸ್ ಆಯಿತು ಲಾಠಿ. ಆವಾಗ ಏಟಾಗಿದೆ, ನನಗೆ ತುಂಬ ಏಟಾಗ್ತಾಯಿತ್ತು ಅನ್ಕೊತ. ಅದೆಲ್ಲ ತಪ್ಪಿಸ್ಕೊಂಡು ನಾವು ಹೋಗಿದ್ದೀನಿ. ನಡೀಬಾರ್ದು ಅಂತ ಹೇಳ್ತಾ ಹೌದು. ತುಂಬ ಲಕ್ಷಾಂತರ ಜನ ಬರ್ತಾರೆ, ಆದ್ರೂ ಆ ಥರ ಘಟನೆಗಳು ಏನು ನಡೆಯೋದಿಲ್ಲ ಅಂತ ನಾನು ಭಾವಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.